ಅತ್ತಿಬೆಲೆ ಪಟಾಕಿ ಅಂಗಡಿಯಲ್ಲಿ ಬೆಂಕಿ ದುರಂತ ಸಂಭವಿಸಿ ಸಾವನ್ನಪ್ಪಿದವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಈಗ 15 ಮಂದಿ ಸಾವನ್ನಪ್ಪಿದ್ದಾರೆ ಗಾಯಾಳುಗಳ ಪರಿಸ್ಥಿತಿ ಕೂಡ ಚಿಂತಾಜನಕ ಅಂತ ಇದ್ದಾರೆ ಗಾಯಾಳುಗಳಲ್ಲಿ ವೆಂಕಟೇಶ್ ಸ್ಥಿತಿ ಗಂಭೀರವಾಗಿದೆ ಎನ್ನುಳಿದವರು ಔಟ್ ಆಫ್ ಡೇಂಜರ್ ಅನ್ನುವಂತ ಮಾಹಿತಿ ವೆಂಕಟೇಶ್ ಇವರಿಗೆ ಒಂದು ವರ್ಷದ ಮಗು ಕೂಡ ಇದೆ ಪಾಪ ಬಾಲಾಜಿ ಕ್ರ್ಯಾಕರ್ಸ್ನ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದ್ದು ಇದೀಗ ಏನು ರೂಲ್ಸ್ ಫಾಲೋ ಮಾಡಬೇಕಿತ್ತು ಮಾಡಿಲ್ಲ ಅದರ ಉಲ್ಲಂಘನೆ ಆಗಿದೆ ಹಾಗಾಗಿ ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಆಸ್ ಯೂಶುವಲ್ ಆಗಬೇಕು ಆಗಿದೆ ಲೈಸೆನ್ಸ್ ಇರೋ ರಾಮಸ್ವಾಮಿ ರೆಡ್ಡಿ ಮಗ ನವೀನ ಯಾಕಂದ್ರೆ ರಾಮಸ್ವಾಮಿ ರೆಡ್ಡಿ ಅವರ ಹೆಸರಲ್ಲಿ ಲೈಸೆನ್ಸ್ ಇದ್ರು ಮಗ ಅಂಗಡಿ ನಡೆಸ್ತಾ ಇದ್ದಿದ್ದು ಅವರ ಮೇಲೆ ಎಫ್ಐಆರ್ ಆಗಿದೆ ಮತ್ತೆ ಒಂದೇ ಈ ದುರಂತದಲ್ಲಿ 15 ಜನ ಸಾವನ್ನಪ್ಪಿದ್ದಾರೆ ಅಂದ್ರೆ ಯಾರು ಕಾರಣಕರ್ತರು ಯಾರು ಕರೆಕ್ಟ್ ಆಗಿ ಎಲ್ಲವೂ ನೆಟ್ಟಗಿದ್ದಿದ್ರೆ ಯಾಕೆ ಹಿಂಗ ಆಗ್ತಾ ಇತ್ತು ಅಪ್ಪಿ ತಪ್ಪೆ ಆಕ್ಸಿಡೆಂಟಲಿ ಆಯ್ತಪ್ಪ ಒಂದು ತಪ್ಪಿಸ್ಕೊಳ್ಳೋಕೆ ಏನಾದರೂ ಅವಕಾಶ ಇರ್ತಿರಲಿಲ್ವಾ 12 ದೇಹಗಳು ನಮಗೆ ದೊರೆತಿವೆ ಖಚಿತವಾಗಿ ಈಗ 12 ಸಾವುಗಳನ್ನು ನಾವು ಖಚಿತಪಡಿಸ್ತಾ ಇದ್ದೇವೆ ಒಂದು ಸಾವಿನ ಬಗ್ಗೆ ಇನ್ನು ನಮಗೆ ಆ ಡೆಡ್ ಬಾಡಿ ದೊರೆಯಬೇಕಾಗಿದೆ ಇದರಲ್ಲಿ 9 ಜನರ ಗುರುತನ್ನ ಪತ್ತೆಹಚ್ಚುವುದಕ್ಕೆ ಸಾಧ್ಯ ಆಗಿದೆ ಆದರೂ ಕೂಡ ಅವರ ಮುಂದೆ ಏನು ಪೋಸ್ಟ್ಮಾರ್ಟಮ್ ಸಂದರ್ಭದಲ್ಲಿ ಅವರ ಡಿಎನ್ಎ ಅನ್ನು ಕೂಡ ಸಂಗ್ರಹಿಸಲಾಗುತ್ತದೆ ಇನ್ನು 3 ಜನ ಗಂಡಸರ ಶವಗಳು ಏನಿದಾವೆ ಅದರ ಗುರುತು ಪತ್ತೆ ಆಗಿಲ್ಲ ಪತ್ತೆ ಕಾರ್ಯ ಮುಂದುವರೆದಿದೆ ಗಾಯಾಳುಗಳಲ್ಲಿ ಒಬ್ಬರ ಸ್ಥಿತಿ ಕ್ರಿಟಿಕಲ್ ಅಂತ ಹೇಳ್ತಾ ಇದ್ದಾರೆ ವೆಂಕಟೇಶ್ ಅಂತ ಹೇಳಿ ಉಳಿದಂತ ಗಾಯಾಳುಗಳು ಚೇತರಿಸಿಕೊಳ್ತಾ ಇದ್ದಾರೆ ದೇ ಆರ್ ಈ ಮೊದಲನೇ ನೋಟಕ್ಕೆ ಅವರು ಔಟ್ ಆಫ್ ಡೇಂಜರ್ ಅವರು ಅಪಾಯದಿಂದ ಹೊರತಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವೈದ್ಯರು ಈ ಬಾಲಾಜಿ ಕ್ರ್ಯಾಕರ್ಸ್ ಇವರ ನಿರ್ಲಕ್ಷ್ಯದಿಂದ ಈ ಘಟನೆ ಸಂಭವಿಸಿರುವ ಇದು ಅಲ್ಲಿ ಘಟನಾ ಸ್ಥಳಕ್ಕೆ ಹೋದಂತ ಪೊಲೀಸ್ ಆಫೀಸರ್ಸ್ ಗಳು ಕೊಡ್ತಾ ಇರುವಂತ ಮಾಹಿತಿ ಸದ್ಯ 12 15 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಡೀಟೇಲ್ಸ್ ಇದು ರಾತ್ರಿ ಅವರು ಕೊಟ್ಟಂತ ಕಾಮೆಂಟ್ಸ್ ಆಗಿರೋದ್ರಿಂದ ಅಲ್ಲಿ ತನಕ ಕಾರ್ಯಾಚರಣೆ ಮಾಡಬೇಕಾದ್ರೆ 12 ಜನರ ಬಾಡಿ ಸಿಕ್ಕಿತ್ತು ಈಗ ಅದು ಸಾವನ್ನಪ್ಪಿರೋರ ಸಂಖ್ಯೆ 15 ಕ್ಕೆ ಏರಿಕೆ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು ಮತ್ತು ಬಾಡಿಗಳನ್ನು ಇವರೇ ಅದು ಅಂತ ಗುರುತು ಹಿಡಿಯೋಕಾಗದ ಪರಿಸ್ಥಿತಿಯಲ್ಲಿ ಶವಗಳಿದೆ ಬಾಡಿಗಳಿದೆ ಯಾಕಂತ ಹೇಳಿದ್ರೆ ಸುಟ್ಟು ಕರಕಲಾಗಿಬಿಟ್ಟಿವೆ ಇಡೀ ಸುತ್ತಲೂ ಕೂಡ ಟನ್ ಗಟ್ಟಲೆ ಪಟಾಕಿಗಳು ಒಂದೇ ಸಮ ಅಥವಾ ಒಂದೇ ಸಲ ಸಿಡಿಯೋದು ಅಂದರೆ ಹುಡುಗಾಟದ ಮಾತೇ ಅಲ್ಲ ಹಾಗಾಗಿ ಬಾಡಿಗಳನ್ನು ಇನ್ನೂ ಕೂಡ ಪತ್ತೆ ಹಚ್ಚೋಕಾಗ್ತಾ ಇಲ್ಲ ಬಟ್ ಅವರುಗಳ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ ಅಂದರೆ ಇವರೆಲ್ಲ ಕೂಡ ಒಟ್ಟಿಗೆ ಕೆಲಸಕ್ಕೆ ಬಂದಿದ್ರು ಅಂತ ಅತ್ತಿಬೆಲೆಯಲ್ಲಿ ಪಟಾಕಿ ದುರಂತ ಸಿ ಎಂ ಸಿದ್ದರಾಮಯ್ಯ ಅವರು ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಸಂತಾಪವನ್ನು ಸೂಚಿಸಿದ್ದಾರೆ ಮೃತ ಕುಟುಂಬಸ್ಥರಿಗೆ ಆ ಭಗವಂತ ನೋವನ್ನು ತಡೆದುಕೊಳ್ಳುವ ನೋವು ಭರಿಸುವ ಶಕ್ತಿ ಕೊಡಲಿ ಇವತ್ತು ಸ್ಥಳಕ್ಕೆ ಹೋಗಿ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತೀನಿ ಮಾಹಿತಿಯನ್ನು ಪಡೆದುಕೊಳ್ತೀನಿ ಅಂತ ಟ್ವೀಟ್ ಮಾಡುವುದರ ಮುಖಾಂತರ ಸದ್ಯ ಸಿ ಎಂ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಲ್ರೆಡಿ ಸ್ಥಳಕ್ಕೆ ಹೋಗಿ ಬಂದಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಇವತ್ತು ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಆ ಕುಟುಂಬಗಳಿಗೆ ನೋವು ತಡೆದುಕೊಳ್ಳುವ ಶಕ್ತಿ ಆ ಭಗವಂತ ಕೊಡಲಿ ಅನ್ನುವಂತಹ ಮಾತನ್ನು ಹೇಳುವುದರ ಮುಖಾಂತರ ಟ್ವೀಟ್ ಮಾಡಿದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ಸಮೀಪದ ಅತ್ತಿಬೆಲೆಯ ಪಟಾಕಿ ಸಂಗ್ರಹ ಮಳಿಗೆಯಲ್ಲಿ ಸಂಭವಿಸಿದ ಅಗ್ನಿ ದುರಂತದಲ್ಲಿ 12 ಮಂದಿ ಅದೀಗ 15ಕ್ಕೆ ಏರಿಕೆ ಆಗಿದೆ ಆಕ್ಚುಲಿ 15 ಮಂದಿ ಮೃತಪಟ್ಟಂತಹ ಸುದ್ದಿ ತಿಳಿದು ಅತೀವ ನೋವಾಗಿದೆ ಈ ದುರ್ಘಟನೆಯಿಂದ ಒಂದು ಆ ಕುಟುಂಬಸ್ಥರಿಗೆ ಕಳೆದುಕೊಂಡಿದ್ದಾರಲ್ಲ ತಂದೆ ತಾಯಿ ಅವರೆಲ್ಲರಿಗೂ ಕೂಡ ಆ ನೋವನ್ನು ಭರಿಸುವಂತಹ ಶಕ್ತಿ ಕೊಡ್ಲಿ ಆ ದೇವರು ಅಂತ ಹೇಳೋದ್ರ ಮುಖಾಂತರ ಒಂದು ಟ್ವೀಟ್ ಮಾಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಇವತ್ತು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೂಡ ಕೊಡ್ತಾ ಇದ್ದಾರೆ ನಿಜಕ್ಕೂ ಅತಿ ದೊಡ್ಡ ದುರಂತ ಅಂತೆಲ್ಲ ಹೇಳ್ಬೋದು ಅತಿಬೆಲೆ ಸಮೀಪದಲ್ಲಿ ನಡೆದಿರುವಂತಹ ಈ ಪಟಾಕಿ ಅಂಗಡಿಯ ದುರಂತ 15 ಜನರ ಜೀವವನ್ನು ಕಸಿದುಕೊಂಡಿದೆ ಇದೀಗ ಒಟ್ಟು 5 ಗಾಯಾಳುಗಳಿಗೆ ಸೇಂಟ್ ಜಾನ್ಸ್ನಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ ಅದರಲ್ಲಿ ಗಾರೆಪಾಳ್ಯದ ನಿವಾಸಿ ವೆಂಕಟೇಶ್ 25 ವರ್ಷ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಪಟಾಕಿ ತರೋದಕ್ಕೆ ಅಂತ ಇವರು ಬೆಂಗಳೂರು ಮೂಲದವರು ಪಾಪ ಹೋಗಿದ್ರು ಪಟಾಕಿ ತರೋಕೆ ಅಂತ ಹೋದ ಸಂದರ್ಭದಲ್ಲಿ ಗಾಯ ಆಗಿದೆ ವೆಂಕಟೇಶ್ಗೆ ಪಟಾಕಿ ದುರಂತಕ್ಕೆ ಸಂಬಂಧಪಟ್ಟಂತೆ ಹಲವರು ಗಾಯಗೊಂಡಿದ್ದಾರೆ ಅವರನ್ನು ಈಗ ಸೇಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇರುವಂಥದ್ದು
ಅಲ್ಲಿ ಪಟಾಕಿಯನ್ನು ಕೊಳ್ಳೋದಕ್ಕೆ ಹೋದಂಥ ವೆಂಕಟೇಶನ್ ಅಂತ 25 ವರ್ಷದ ಯುವಕ ಕೂಡ ಆ ಪಟಾಕಿ ದುರಂತದಲ್ಲಿ ಗಾಯಗೊಂಡಿದ್ದಾರೆ. ಅವರ ಪೋಷಕರನ್ನ ಜೊತೆಗಿದ್ದಾರೆ, ಅವ್ರ ತಂದೆ ನನ್ನ ಜೊತೆಗಿದ್ದಾರೆ, ಅವ್ರು ಮಾತನಾಡ್ತೀನಿ. ಸರ್, ಏನಾಯಿತು ಅಂತ, ಯಾಕೆ ಅಲ್ಲಿ ಹೋಗಿದ್ರು? ಅದೇ ಪಟಾಕಿ ಪಗಸರಿತಗೊಂಡು ತರಗ ಹೋಗಿದಾಗ ದುರಂತದಲ್ಲಿ ಓಡಿ ಬರೋಕ್ಕಾಗ ಟೈಮಲ್ಲಿ ಬೆಂಕಿ ಹಾರಿಕೊಂಡು ಗಾಯಪಟ್ಟು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ. ಹೆಂಗಿದೆ ಸರ್, ಅಂದರೆ ಜಾಸ್ತಿ ಏಟುಗಳಾಗಿದೆ? ಜಾಸ್ತಿ ಆಗಿದೆ, ಎರಡು ಎರಡು ಲೆಫ್ಟು ರೈಟು ಶೋಲ್ಡ್ರು, ಆಮೇಲೆ ಬ್ಯಾಕ್ ಬೆನ್ನೆ, ಆಮೇಲೆ ಎರಡು ಕಡೆ ಕಿವಿ ಹತ್ರ ಸ್ವಲ್ಪ ತಲೆ ಮೂಗು ಎಲ್ಲ ಬರ್ನ್ ಆಗಿದೆ. ಎಲ್ಲಿ ಸರ್ ಈಗ? ನಾರ್ಮಲ್ ವಾರ್ಡ್ರ ಐ ಸಿ ಯುನಲ್ಲಿ. ಐ ಸಿ ವಾರ್ಡಲ್ಲಿ, ಐ ಸಿ ವಾರ್ಡಲ್ಲಿ ಅಡ್ಮಿಟ್ ಮಾಡಿದ್ವಿ. ಎಷ್ಟು ಗಂಟೆಗೆ ಅಂದರೆ ನೀವೇ ಕರ್ಕೊಂಬಂದ್ರು ಅಥವಾ ಆಂಬುಲೆನ್ಸ್ ಕರ್ಕೊಂಬಂದರು? ಆಂಬುಲೆನ್ಸ್ ಕರ್ಕೊಂಬಂದರು. ಅದಾದಮೇಲೆ ಅರ್ಧ ಗಂಟೆ ಬಿಟ್ಕೊಂಡು ನಾನು ಬಂದೆ, ನಾನು ಹೋಗಿ ನೋಡಿಕೊಂಡು ಆಚೆ ಬಂದು ಈ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ. ಏನು ಕೆಲಸ ಮಾಡ್ತಿದ್ರು ವೆಂಕಟೇಶ್ ಅವರು ಇಲ್ಲಿ? ವೆಂಕಟೇಶ್ ಅವರು ಏನು ಕೆಲಸ ಮಾಡ್ತಿದ್ರು? ಇಲ್ಲೇ ಕೆಲಸ ಮಾಡ್ತಾರೆ ಅಷ್ಟೇ. ಹೌದು, ಸ್ಟುಡಿಯೋ ಗಾರ್ವೇಪಲ್ಲಿ. ಗಾರ್ವೇಪಲ್ಲಿ ಹೌದು. ಅಂದ್ರೆ ನಿಮ್ಮ ಮನೆನೂ ಅಲ್ಲೇ? ಹಾಂ, ಮನೆಯೂ ಅಲ್ಲೇ. ಯಾವಾಗ ಯಾವಾಗ ಹೋಗಿದ್ರು ಸರ್? ಇವತ್ತು ಬೆಳಗ್ಗೆ ಹೋಗಿದ್ದು? ಸಂಜೆ ಒಂದು 3:30. ಮೂರುವರೆ ಅಂದ್ರೆ ದುರಂತ ಆಗೋ ಟೈಮಲ್ಲಿ ಹೋಗಿರೋದು? ಆಗ ಟೈಮಲ್ಲಿ ಹೋಗಿರೋದು. ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ ಏನಾದರೂ ಗೊತ್ತಾ ಅವ್ರ ಜೊತೆಗೆ? ಗೊತ್ತಿಲ್ಲ, 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 ಅದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನೀವೇನು ಕೆಲಸ ಮಾಡ್ತೀರಿ ಸರ್? ನಾವು ಡ್ರೈವರ್ ಕೆಲಸ ಮಾಡ್ತೀವಿ. ಓಕೆ, ಇದು ವೆಂಕಟೇಶ್ ಅನ್ನುವಂಥ ವ್ಯಕ್ತಿ ಇವತ್ತು ಬೆಳಗ್ಗೆ ಅಂದರೆ ಒಂದು 3 ಗಂಟೆ ಸುಮಾರಿಗೆ ಅಲ್ಲಿ ಪಟಾಕಿಯನ್ನು ಕೊಳ್ಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ. ದುರಂತ ಸಂಭವಿಸಿದಂಥ ಸಂದರ್ಭದಲ್ಲಿ ಅವರು ಪಟಾಕಿಯನ್ನು ಖರೀದಿ ಮಾಡ್ತಾ ಇದ್ರು. ಆ ಖರೀದಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ದುರಂತ ಸಂಭವಿಸಿದೆ. ದುರಂತದಲ್ಲಿ ಅವರೂ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನು ಈಗ ಐ ಸಿ ಯುನಲ್ಲಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು ಸಂಜನಾ ಆಸ್ಪತ್ರೆಯಲ್ಲಿ. ಇನ್ನು 5 ರಿಂದ 6 ಮಂದಿಗೆ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಅದರಲ್ಲಿ ವೆಂಕಟೇಶ್ ಅವರು ಅಂದರೆ ಅಲ್ಲಿ ಕೆಲಸನೂ ಮಾಡ್ತಿರಲಿಲ್ಲ, ಏನೂ ಇಲ್ಲ. ಮೂಲತಃ ಇವರು ಫೋಟೋಗ್ರಾಫರ್. ಪಟಾಕಿ ಕೊಳ್ಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಆದಂಥ ದುರಂತದಲ್ಲಿ ಇವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆಗೆ ಮಾದೇಶ್ ಅನೇಕ, ಪಬ್ಲಿಕ್ ಟಿವಿ, ಬೆಂಗಳೂರು.